ಚಿಂತ್ಯಾ ಸರ್ವದೇವೈಕ ವಂದ್ಯ ಪರಮಗುರುರವೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ ಮಾನದೋನಃ ಜಯತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಂಸಾರದಲ್ಲಿ ಕರುಣಾಸಂಧಿಯಲ್ಲಿ 15 ಪದ್ಯಗಳನ್ನು ನೋಡಿದ್ದೀವಿ. ಇವತ್ತು 16ನೇ ಪದ್ಯ. ಇಲ್ಲಿ ಹಿಂದೆ 15ನೇ ಪದ್ಯದಲ್ಲಿ ದೇವರ ಕರುಣೆಯನ್ನು ಹೇಳುವಾಗ ಸ್ಮರಣೆ ಮಾಡಿದರೆ ಸಾಕು, ವಿಸ್ಮರಣೆ ಎಂಬುದು ದೊಡ್ಡ ನಿಷಿದ್ಧ ಕೆಲಸ, ಅದಕ್ಕೆ ಏನು ಪರಿಹಾರ ಪಶ್ಚಾತ್ತಾಪ ಏನು ಅಂದ್ರೆ ದೇವರನ್ನ ಸ್ಮರಣೆ ಮಾಡೋದು, ಮನಸ್ಸು ಇಟ್ಟು ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಎಂಥ ಕರುಣಾಳೋನು ಅಂತ ಅದನ್ನ ಕೊಂಡಾಡುತ್ತಾ ಇದ್ದಾರೆ 16th ಪದ್ಯದಲ್ಲಿ. ಇದಕ್ಕೆ ಕೆಲವು ಪ್ರಶ್ನೆಗಳು ಬರುತ್ತೆ ಇಲ್ಲಿ, ಅದನ್ನು ಆ ಪ್ರಶ್ನೆಗಳನ್ನು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇದು ಹೀಗಿದೆ ಈ ಪದ್ಯ. ಏನು ಕರುಣಾ ನಿಧಿಯೋ ಹರಿ ಮತ್ತೇನು ಭಕ್ತ ದೀನನೋ ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸುಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಳ ಲೋಕ ಸ್ಥಾನದಲ್ಲಿ ಮತ್ತವರನಿಟ್ಟ ನಂದ ಬಡಿಸುವನು ಅಂತ ಹೇಳ್ತಾರೆ. ಇಂಥ ಕರುಣಾಳು ಇವನು ಅಂತ ಹೇಳ್ತಾರೆ. ಇದು ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಏನು ಕರುಣಾ ನಿಧಿಯೋ ಹರಿ ಮತ್ತು ಏನು ಭಕ್ತಾದೀನನೋ ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸುಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಲ ಲೋಕ ಸ್ಥಾನದಲ್ಲಿ ಮತ್ತು ಅವರನ್ನಿಟ್ಟು ಆನಂದ ಬಡಿಸುವನು ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲಿ ಹೇಳ್ತಾ ಇದ್ದಾರೆ, ಏನು ಕರುಣ, ಎಂಥ ಕರುಣಾಳು. ಹೇಗೆ ಗೊತ್ತಾಯ್ತು? ಹಿಂದಿನ ಪದ್ಯದಲ್ಲಿ ಸ್ಮರಿಸುವರ ಅಪರಾಧಗಳು ಹೇಳಿದ್ದಾರೆ. ಅದು ಮಾತ್ರ ಇಲ್ಲ, ಏನು ಕರುಣೆಯ ಕಡಲು ಅವನು. ನಾವು ಇಂಥ ಒಂದು ಕರುಣಾಳುವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಹೇಳ್ತಾರೆ, ಅವನ ಕರುಣೆಯಲ್ಲಿ ಮೊಟ್ಟ ಮೊದಲು ಏನು ಅಂದ್ರೆ, ಇದು ಎಲ್ಲಾ ಕಡೆನೂ ನಮ್ಗೆ ಬರುತ್ತೆ. ಭಾಗವತ ತಕೊಂಡಾಗಲೂ ಜನ್ಮಾದ್ಯಸ್ಯ ಅಂತಾನೆ ಬರುತ್ತೆ. ಎಲ್ಲಾ ವೇದಗಳನ್ನು ನಿರ್ಣಯ ಮಾಡುವುದಕ್ಕಿರುವಂತ ಗ್ರಂಥವಾದಂತ ಬ್ರಹ್ಮಸೂತ್ರದಲ್ಲಿನೂ ಜನ್ಮಾಧಿಕರಣವೇ ಬರುತ್ತೆ. ಯಾಕೆ ಇದು ಸೃಷ್ಟಿ ಮುಂತಾದ ಮಾಡೋದು ಏನು ಅಂತ ಹೇಳ್ತಾರೆ. ಸೃಷ್ಟಿ ಮುಂತಾದ ಎಲ್ಲವನ್ನೂ ದೇವರು ಮಾಡ್ತಾನೆ. ಯಾಕೆ ಮಾಡ್ತಾನೆ, ಯಾಕೆ ಮಾಡುತ್ತಾನಂದ್ರೆ ಅವನಿಗೆ ಯಾವ ಸ್ವಾರ್ಥವೂ ಇಲ್ಲ, ಮಾಡುವ ಮೂಲಕ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಇದನ್ನ ಬ್ರಹ್ಮಸೂತ್ರಕಾರರೇ ಹೇಳ್ತಾರೆ, ನ ಪ್ರಯೋಜನವತ್ವಾತ್ ಅಂತ 2ನೇ ಅಧ್ಯಾಯದಲ್ಲಿ ಇದನ್ನ ಹೇಳ್ತಾರೆ. ದೇವರಿಗೆ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ, ಪ್ರಯೋಜನ ಇಲ್ಲದೆ ನಮಗಾಗೆ ಮಾಡ್ತಾನೆ. ಯಾಕೆ, ಯಾಕೆ ಅಂದ್ರೆ ಈ ಜೀವನಿಗೆ ಸೃಷ್ಟಿ ಮಾಡುವ ಕೆಪಾಸಿಟಿ ಸಾಮರ್ಥ್ಯ ಜೀವರಿಗೆ ಬಿಡಿ, ದೇವತೆಗಳಿಗೇನು ಈ ಸಾಮರ್ಥ್ಯ ಇಲ್ಲ. ದೇವರು ಇಲ್ಲದೆ, ಯಾಕೆಂದ್ರೆ ಅವನಲ್ಲೇ ಸ್ವತಂತ್ರ ಕರ್ತೃತ್ವ ಇದೆ, ಉಳಿದವರಲ್ಲಿ ಆ ಸಾಮರ್ಥ್ಯ ಇಲ್ಲ. ನಮ್ಮನ್ನೇ ನಾವು ಹುಟ್ಟಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿದ ಮೇಲೆ ಅದನ್ನ ಪಾಲನೆ ಮಾಡಿ ನಮ್ಮನ್ನೇ ನಾವು ರಕ್ಷಣೆ, ಭ್ರಮೆ ಇದೆ, ನನ್ನನ್ನ ನಾನೇ ರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ ಎಂಬ ಭ್ರಮೆಯಲ್ಲಿ ಬದುಕ್ತೀವಿ. ಆದ್ರೆ ವಸ್ತುಸ್ಥಿತಿ ಏನು ಅಂದ್ರೆ, ನಮಗೆ ರಕ್ಷಣೆ ದೇವರೇ ಕೊಡ್ತಾ ಇದ್ದ. ದೇವರು ಎಲ್ಲಿ ಕೊಡ್ತಾನಂದ್ರೆ, ದೇವರು ಡೈರೆಕ್ಟ್ ಆಗಿ ಬರೋಲ್ಲ ನಮಗೆ, ತಂದೆ ತಾಯಿಗಳು ಫ್ರೆಂಡ್ಸು ನಮ್ಮ ಹಿರಿಯರು ಅನೇಕರನ್ನ ಇಟ್ಟು ಕ್ಷಣ ಕ್ಷಣ ಕ್ಷಣವೂ ನಮ್ಗೆ ರಕ್ಷಣೆ, ಒಳಗೇನು ಈ ಜೀವಕ್ಕೆ ಈ ದೇಹ ಕುಸಿದು ಹೋಗದಂತೆ ರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗೆ ಅವನು ಸೃಷ್ಟಿ ಮಾಡೋದು ಹುಟ್ಟಿಸುವುದು ಮಾತ್ರ ಅಲ್ಲ, ಪಾಲನೆಯನ್ನು ಮಾಡ್ತಾ ಇದ್ದಾನೆ ಜೀವಕ್ಕೆ. ಯಾವ ಜೀವಕ್ಕೇನು ಶಕ್ತಿ ಇಲ್ಲ, ಲಕ್ಷ್ಮಿಗೇನು ಶಕ್ತಿ ಇಲ್ಲ, ಲಕ್ಷ್ಮಿಗೆ ದೇವರು ಅವಳಲ್ಲಿ ನಿಂತು ಮಾಡಿದನ್ನೇ ಶಕ್ತಿ ಇದೆ. ಸೊ ಹಾಗೇನೆ ಪಾಲನೆ, ಆಮೇಲೆ ಸಂಹಾರ,
ಸಂಹಾರ ಅಂದ್ರೆ ನಾಶ ಹೊಂದೋದು ಅಂತಿಲ್ಲ, ನಾವು ಸಾಯ್ಬೇಕು ಅಂತ ಬಯಸಿದ್ರು ಸಾಯ್ಲಿಕ್ಕೆ ಆಗೋದಿಲ್ಲ, ಅದು ಇಂಪಾಸಿಬಲ್. ದೇವರು ಮಾಡಿಸಿದರೇ ಆಗುತ್ತ ಮೋಕ್ಷ. ದುಃಖ ಬೇಡ ಅಂದ್ರೆ ದುಃಖ ಬೇಡ ಅಂತ ಆಗತ್ತಾ? ಅದು ಅವನೇ ಅದನ್ನು ಕೊಡಬೇಕು, ಮುಕ್ತಿಯ ನಿಜ ಮುಕ್ತಿಯನ್ನು ಅವನೇ ಕೊಡಬೇಕು. ಸೊ ಎಲ್ಲವನ್ನೂ ಕೊಡಬೇಕು, ಅನಂತ ಫಲವನ್ನ ಕೊಡ್ತಾ ಇದ್ದಾನೆ ದೇವರು. ಅವನಿಗೆ ಯಾವ ಎಕ್ಸ್ಪೆಕ್ಟೇಷನು ಇಲ್ಲ. ಆದರೆ ಹಿಂದಿನ ಪದ್ಯದಲ್ಲಿ ಸ್ಮರಿಸುವರ ಅಪರಾಧಗಳನ್ನು ಹೇಳುವಾಗ ಯಾರನ್ನಾರು ಸ್ಮರಣೆ ಮಾಡದೇ ಇದ್ರೆ, ಇದು ಮಾಡದೇ ಇದ್ರೆ ಆ ನರಕಕ್ಕೆ ಕಳಿಸ್ತಾನೆ, ಈ ಒಂದು ಶಿಕ್ಷಣ ಸಿಕ್ಕತ್ತೆ, ಈ ತಪ್ಪಾದ್ರೆ ಇದಾಗತ್ತೆ, ಇಷ್ಟೆಲ್ಲ ಹೇಳ್ತಾರಲ್ಲ, ಯಾಕೆ ಯಾಕೆ? ಸುಮ್ಮನೆ ಹೇಳ್ಬೋದು, ಸ್ಮರಣೆ ಮಾಡಿರಿ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು, ವಿಸ್ಮರಣೆ ಮಾಡಿದ್ರೆ ಕೇಡು ಆಗತ್ತೆ, ಅದನ್ನೇ ಯಾಕೆ ಹೇಳಬೇಕು, ಯಾಕೆ ಹೀಗೆ ಹೇಳ್ಬೇಕು? ಮಾಡಿದ್ರೆ ಒಳ್ಳೇದಾಗತ್ತಪ್ಪ, ಮಾಡದೇ ಇದ್ರೆ ಏನೂ ಇಲ್ಲ, ನ್ಯೂಟ್ರಲ್ ಹೇಳ್ಬೋದಲ್ಲ ಅಂದ್ರೆ ಆಗಲ್ಲ, ದೇವರಿಗೆ ಏನ್ ಬೇಕಾಗಿದೆ ಅಂತ ಕೇಳಿದಾಗೆ ದೇವರಿಗೆ ಅಗೇನ್ ಏನು ಬೇಕಾಗಿಲ್ಲ. ಮತ್ತೆ ಯಾಕೆ ಪನಿಶ್ ಮಾಡ್ತಾನೆ ನಮ್ಮನ್ನ, ನಮ್ಗೆ ಯಾಕೆ ಒಂದು ಶಿಕ್ಷೆ ಕೊಡ್ತಾ ಇರ್ತಾನೆ, ಕಷ್ಟ ಕೊಡ್ತಾ ಇದ್ದಾನೆ ಅಂದ್ರೆ ನಮ್ಮಲ್ಲಿ ಈ ಒಂದು ಗುಣಗಳು. ಇಟ್ ಇಸ್ ಸಿಮಿಲರ್ ಟು ಎ ಸ್ಕೂಲ್ ಟೀಚರ್. ಎಂಟು ವರ್ಷಕ್ಕೆ ಮಕ್ಕಳು ಶಾಲೆಯಲ್ಲಿ ಆ ವಯಸ್ಸಲ್ಲಿ ಸ್ವಲ್ಪ ಅರ್ಥ ಯೋಚನೆ ಎಲ್ಲವೂ ಬೆಳೆಯುವಂತ, ದಟ್ ಈಸ್ ರಫ್ಲಿ ಆನ್ ಅನ್ ಆವರೇಜ್ 8 ಇಯರ್ಸ್ ಅಂತ ಹೇಳ್ತಾರೆ. ಸೊ ಟೀಚರ್ಗೆ ಗೊತ್ತು ಹುಡುಗನಲ್ಲಿ ಸಾಮರ್ಥ್ಯ ಇದೆ, ಆಲಸ್ಯದಿಂದ ಹೋಮ್ವರ್ಕ್ ಮಾಡಿಲ್ಲ. ಸೊ ಹುಡುಗನಲ್ಲಿ ಇರುವಂತ ಒಳಗೆ ಸುಪ್ತವಾಗಿ ಇರುವಂತ ಆ ಸಾಮರ್ಥ್ಯ ಅಭಿವ್ಯಕ್ತ ಮಾಡಬೇಕು, ಅದಕ್ಕೆ ಒಂದು ಪನಿಷ್ಮೆಂಟ್ ಅವನು ಕೊಡ್ತಾನೆ. 10 ಸಾರಿ ಮಾಡು, ಈ ಇಂಪೊಸಿಷನ್ ಬರೀ ಈ ಕಾಲದಲ್ಲಿ ಅದಕ್ಕೆ ತಕ್ಕಂತೆ ಕೊಡ್ತಾರೆ ಪನಿಷ್ಮೆಂಟು, ರ್ಯಾಂಕ್ ಕೈಯಲ್ಲಿ ಮೈನಸ್ ಮಾರ್ಕ್ಸ್ ಮಾಡೋದು, ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಡೂ ಇವನ್ ಬೆಟರ್, ಯು ವಿಲ್ ಡೂ ಬೆಟರ್. ಅದು ಒಂದು ಅವನಿಗೆ ಒಳಿತಾಗಬೇಕು, ಅವನಲ್ಲಿ ಇರುವಂತದ್ದು ಹೊರಗೆ ಬರಬೇಕು ಅಂತ ಮಾಡ್ತಾನೆ. ಹಾಗೇನೆ ಆ ಒಂದು ಒಳ್ಳೆ ಜೀವರ ಒಳಗೆ, ನಮ್ಮ ಒಳಗೆ 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 ಈ ಸೋಲ್ ಅಂತ ಹೇಳ್ತೀವಲ್ಲ, ಅಲ್ಲಿ ಎಲ್ಲವೂ ದೇವರನ್ನ ಕೊಂಡಾಡಬೇಕು, ದೇವರನ್ನ ಕ್ಷಣಕ್ಷಣ ದೇವರನ್ನೇ ಚಿಂತನೆ ಮಾಡುತ್ತಾ ಇರಬೇಕು ಅಂಬೋದು ಜೀವದ ಒಳಗೆ ಸುಪ್ತವಾಗಿ ಮಲಕೊಂಡಿದೆ, ಅದನ್ನ ಎಬ್ಬಿಸಬೇಕು. ಅದಕ್ಕೆ ದೇವರು ಈ ಒಂದು ಶಿಕ್ಷಣೆಯನ್ನ ಕೊಡ್ತಾನೆ. ಒಂದೊಂದು ಕಷ್ಟವು ಫ್ರಮ್ ಅವರ್ ಡಿಫಿಕಲ್ಟಿ ಈಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನ ದೇವರು ಮಾಡಿಸೋದು ಯಾವುದಕ್ಕೆ? ನಮಗಾಗೆ ಮಾಡುತ್ತಾ ಇದ್ದಾನೆ. ಸೊ ಅದು ಪನಿಷ್ಮೆಂಟ್, ಹಾಗೆ ಕಷ್ಟ ದುಃಖ. ಅಲ್ಲಿ ನಾವು ಕಲಿಯುವಂತ ಪಾಠ ಸುಖ ಸಂಪತ್ತಲ್ಲಿ ಎಂದೆಂದೂ ಕಲೀಲಕ್ಕೆ ಅಸಾಧ್ಯ. ಸೊ ಅದನ್ನ ಅವನು ಮಾಡ್ತಾನೆ. ಇದು ಕರುಣಾಳು, ಅವನಿಗೆ ಏನು ಆಗ್ಬೇಕಾಗಿಲ್ಲ, ನಮ್ಮಿಂದ ಹೊಗಳಿಸ್ಕೋಬೇಕು ಅಂತಿಲ್ಲ, ಲಕ್ಷ್ಮೇ ಇದ್ದಾಳೆ ಹೊಗಳಕ್ಕೆ, ನಾವು ಯಾರು? ಸೊ ಹೀಗೆ ಅವನು ಎಲ್ಲವನ್ನೂ ಮಾಡಿ ಯಾವ ಪ್ರಯೋಜನವೂ ಅವನಿಗೆ ಇಲ್ಲ, ನಮ್ಗೆ ಯಾವ ಶಕ್ತಿಯೂ ಇಲ್ಲ. ಆದ ಕಾರಣದಿಂದ ಅವನೇ ನಿಂತು ಅವನೇ ಸೃಷ್ಟಿ ಮುಂತಾದ ಅಷ್ಟ ವ್ಯಾಪಾರ, ಅದು ದೇವರ ಲಕ್ಷಣ. ದೇವರಲ್ಲಿ ಶ್ರೀಹರಿಯಲ್ಲಿ ಇರುವಂತ ಈ ಲಕ್ಷಣ ಬೇರೆ ಯಾರಲ್ಲಿ, ಲಕ್ಷ್ಮಿಯಲ್ಲೇ ಇಲ್ಲ ಇದು. ಸೊ ಇದನ್ನ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ. ಇನ್ನು ನಮ್ಗೆ ಫಸ್ಟ್ ಬರೋದೆ ಯತ್ರ ತ್ರಿಸರ್ಗೋ ಮೃಷ, ಅವನಿಗೆ ಯಾವ ಪ್ರಯೋಜನವೂ ಇಲ್ಲ, ಉಳಿದವರಿಗೆ ಪ್ರಯೋಜನ ಅಂತ. ಸೊ ಇಂಥದ್ದವರು ಯಾರು ಸಿಕ್ಕೋದಿಲ್ಲ. ಅದಕ್ಕೆ ಹೇಳ್ತಾರೆ, ಎಂಥ ಕರುಣಾಳು ಸ್ವಾಮಿ, ನಿನ್ನ ಕರುಣೆ ದೇವತೆಗಳಿಗೆ ಮಾತ್ರ ಅಲ್ಲ, ನಮ್ಮಂತೆ ನಾವು ನೀವು ನಮ್ಮಂತವರಿಗೆ ಅಲ್ಪ ಅಲ್ಪ ಯಾವತ್ತೂ ದೇವರನ್ನ ಮರೆತು ಬದುಕಿರುವಂತ ನಮಗೇನು ಅವನು ಅನುಗ್ರಹ ಮಾಡ್ತಾನೆ, ಇದೇ ಅವನು ಕರುಣಾಳು ಅನ್ಬೋದು. ಪಾಂಡವರಿಗೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಅವರು ಯಾವತ್ತೂ ಅವರು ಭಕ್ತರೆ, ಆದ್ರೆ ನಮ್ಮ ನಿಮ್ಗೆ ಅವನು ಮಾಡ್ತಾ ಇದ್ದಾನೆ. ಅದು ಅವನ ಸರ್ವೋತ್ತಮತ್ವ, ಅವನ ಕರುಣೆಯನ್ನದು ತೋರಿಸಿಕೊಡತ್ತೆ. ಇದೇ ಕೃಷ್ಣನ ಇದನ್ನೇ ಮಾತನ್ನೇ ಹೇಳ್ತಾನಲ್ಲ ಅರ್ಜುನನಿಗೆ, ಏನು ನನೇ ಪಾತ್ರ ಅಸ್ತಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ, ಮಾಡಬೇಕಾದ್ರೆ ನನಗೆ ಏನು ಇಲ್ಲಪ್ಪ, ನಾನು ಪಡೆಯದೇ ಇರುವುದು ಯಾವುದು ಇಲ್ಲ, ನಾನು ಹಿಂದೆನೋ ನಾಟ್ ಇನ್ ದಿ ಫ್ಯೂಚರ್ ಈವನ್ ಇನ್ ದ ಪಾಸ್ Nothing, there is nothing for me to gain by doing anything. But still, ನಾನು ಮಾಡುತ್ತೀನಿ. ಯಾಕೆ? ನಾನು ಮಾಡದಿದ್ದರೆ ಯಾವುದು ತೃಣಪಿನ ಚಲತಿ, ಏನು ಅಲುಗಾಡ್ಲಕ್ಕೇನು ಆಗಲ್ಲ, ಆದ ಕಾರಣದಿಂದ ನಾನು ಮಾಡುತ್ತೀನಿ ಅಂತ ಹೇಳ್ತಾನೆ. ಸೊ ಹೀಗೆ ಹೇಳಿ ನೆಕ್ಸ್ಟ್ ಏನ್ ಹೇಳ್ತಾನೆ, ನೆಕ್ಸ್ಟ್ ಏನು ಮತ್ತು ಏನು ಭಕ್ತಾಧೀನನು, ಭಕ್ತನಿಗೆ ಅಧೀನವಾಗಿದ್ದಾನೆ ದೇವರು. ಇದೇನು ವಿಚಿತ್ರವಾಗಿದೆ, ದೇವರು ಯಾರಿಗೇನು ಅಧೀನನಲ್ಲ, ಯಾರ ಕಂಟ್ರೋಲ್, ಯಾರ ವಶದಲ್ಲಿನೂ ದೇವರಿಲ್ಲ.
ಆಗ ಇವರು ಏನು ಹೇಳ್ತಾ ಇದ್ದ ದಾಸರು, ಇದು ಉಪನಿಷತ್ತುಗಳು ಮತ್ತು ಭಾಗವತದಲ್ಲಿ ಬಂದ ವಿಷಯವೇ. ಭಕ್ತ ವಾತ್ಸಲ್ಯ ಹೇಳ್ತೀವಿ, ಮತ್ತೇನು ಭಕ್ತ ಅಧೀನನೋ ಅಂತ. ಅಂದ್ರೆ ಏನರ್ಥ ಅಂತಾರೆ ಇಲ್ಲಿ ಹೇಳ್ತಾರೆ, ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ದೇವತೆಗಳು ದೇವರು ಏನು ಮಾಡಬೇಕಾಗಿಲ್ಲ ಅಂತ ಕೃಷ್ಣ ಹೇಳಿದ್ದಾನಲ್ಲ, ಅವನಿಗೆ ಪಡೆಯುವಂಥದ್ದು ಯಾವುದು ಇಲ್ಲ. ಸೊ ಏನು ಮಾಡಬೇಕಾಗಿಲ್ಲ, ಮತ್ತೆ ಯಾರು ಮಾಡ್ತಾರೆ ಇದು? ದೇವತೆಗಳಿಗೆ ಮಾಡಬೇಕಾಗಿದೆ. ಬ್ರಹ್ಮನಿಂದ ಕೆಳಗೆ ಬರುವಂತ ಆ ಪುಷ್ಕರ ತನಕ ಎಲ್ಲರಿಗೇನು ಮೋಕ್ಷದಲ್ಲಿ, ಮೋಕ್ಷ ಇಸ್ ಗ್ಯಾರಂಟೀಡ್, ಮೋಕ್ಷದಲ್ಲಿ ಸುಖ. ಅದು ಅವರು ಮಾಡಬೇಕಾದ ಸಾಧನೆ, ಅವ್ರಿಗೇನೂ ಸಾಧನೆ ಉಂಟು. ಮೋಕ್ಷದಲ್ಲಿ ಆನಂದ ಇರ್ಲಿಕ್ಕೆ ಅವರು ಸಾಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಸಾಧನೆ ಏನು ದೇವತೆಗಳಿಗೆ ಅಂದ್ರೆ, ದೇವತೆಗಳ ಸಾಧನೆ ಆ ಎಲ್ಲರಿಗೇನು ದೇವತೆಗಳು ನಮ್ಮಲ್ಲಿ ನೋಡಿದ್ದೀವಿ, ಒಬ್ಬನಲ್ಲಿ ನಿಂತಾಡುವನು ಅಂತ ಹೇಳುವಾಗ ಒಂದೊಂದು ಇಂದ್ರಿಯಕ್ಕೇನು ಒಂದೊಂದು ಅಭಿಮಾನಿ ದೇವತೆಗಳು ಇರ್ತಾರೆ. ತತ್ವಗಳು ಅಂತಿರತ್ತೆ, ತತ್ವಗಳಿಗೆ ತತ್ವಗಳು ಆಲ್ ದ ತತ್ವಗಳು ಅಂದ್ರೆ ಇದು ಪಂಚಭೂತಗಳು ಇತ್ಯಾದಿಗಳೆಲ್ಲ, ದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಲ್ಲ, ಈ ಬಿಲ್ಡಿಂಗ್ ಬ್ಲಾಕ್ಸ್ 25 ಬಿಲ್ಡಿಂಗ್ ಬ್ಲಾಕ್ಸ್ ಇದೆ ಅಂತ, 24 ಬಿಲ್ಡಿಂಗ್ ಬ್ಲಾಕ್ಸ್ ಅಂತ, ಇದಕ್ಕೆ ತತ್ವಗಳು ಅಂತ ಹೇಳ್ತಾರೆ. ಇಲ್ಲಿ ತತ್ವಗಳನ್ನೆಲ್ಲ ದೇವರು ಸೃಷ್ಟಿ ಮಾಡುತ್ತಾನೆ ಮೊಟ್ಟ ಮೊದಲು. ಅದಕ್ಕೆ ಅಭಿಮಾನಿತ್ವ ಎಲ್ಲ ಎಲ್ಲ ಆಲ್ ದ ಒಂದು ಬಿಲ್ಡಿಂಗ್ ಮಾಡ್ಲಿಕ್ಕೆ ಇಟ್ ಇಸ್ ಆಸ್ ಇಫ್ ಗಿವಿಂಗ್ ಆಲ್ ದ ರಾ ಮೆಟೀರಿಯಲ್ಸ್. ಒಂದು ಸೈಟ್ ಕೊಟ್ಟು, ರಾ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು, ಪ್ಲಾನಿಂಗ್ ಎಕ್ಸಿಕ್ಯೂಟಿವ್ ಎಲ್ಲ ಕೊಟ್ಟು ಮಾಡು, ಈವಾಗ ನೀವು ಮಾಡಿ. ಯಾಕೆಂದ್ರೆ ದೇವತೆಗಳ ಸಾಧನೆ ಸೃಷ್ಟಿಯನ್ನ ಮಾಡಬೇಕು, ಸೃಷ್ಟಿ ಸ್ಥಿತಿ ಪಾಲನೆ ಈ ಮುಂತಾದ ಎಲ್ಲವೂ ದೇವತೆಗಳು ಮಾಡಬೇಕು. ದೇವತೆಗಳು ನಮಗೆ ಆ ಜ್ಞಾನವನ್ನ ಕಲಿಸೇವ, ನಾವು ಮಂಗಳಾಚರಣದಲ್ಲಿ ನೋಡಿದ್ದೇವೆ. ದೇವತೆಗಳು ಬ್ರಹ್ಮನಿಂದ ಎಲ್ಲರೂ ಮಾಡಬೇಕಾದ್ದು, ಆದರೆ ಎಲ್ಲವನ್ನು ದೇವರು ಸೃಷ್ಟಿ. ಇದು ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಬರುತ್ತೆ. ದೇವರು ಎಲ್ಲವನ್ನು ರಾ ಮೆಟೀರಿಯಲ್ಸ್ ಅವರಿಗೆ ಅದ ಅಭಿಮಾನಿತ್ತು ಅಂದ್ರೆ ಅಲ್ಲಿದ್ದು ಕೆಲಸ ಮಾಡುವ ತಾಕತ್ ಎಲ್ಲವನ್ನು ಕೊಟ್ಟು, ಸರಿ ಆಯ್ತು ನೀವು ಸೃಷ್ಟಿಯನ್ನ ಮಾಡ್ರಿ ಅಂತ ಆಜ್ಞೆ ಮಾಡ್ತಾನೆ. ದೇವತೆಗಳು ಕೈ ಜೋಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಪ್ರಭೋ ನಮಗೆ ಆ ಸಾಮರ್ಥ್ಯ ಇಲ್ಲ ಸ್ವಾಮಿ, ಆ ಮಾಡುವಂತ ತಾಕತ್ತು ನಮಗೆ ಇಲ್ಲ, ಶಕ್ತಿನೂ ನಮ್ಗೆ ಇಲ್ಲ. ಅಂದ್ರೆ ಆ ಧರ್ಮ ಇದೆ ನಮಗೇನ ಇಲ್ಲ. ಆದ್ರೆ ಅವರಲ್ಲಿ ನಾವು ಅವತ್ತು ಒಂದು ಎಕ್ಸಾಂಪಲ್ ನೋಡಿದೀವಿ, ಒಂದು ಫ್ಯಾನ್ ಒಂದು ಟ್ಯೂಬ್ ಲೈಟ್ ಅಂದ್ರೆ ಟ್ಯೂಬ್ ಲೈಟ್ಸ್ ಕಾಂಪೊನೆಂಟ್ಸ್, ಆರ್ ಒಂದು ಕಾರ್ ತಕೊಳ್ಳಿ, ಕಾರ್ನ ಕಾಂಪೊನೆಂಟ್ಸ್, ಕಾರ್ನ ಕಾಂಪೊನೆಂಟ್ಸ್ ಟು ರನ್ ಆನ್ ದ ರೋಡ್ ಎಲ್ಲವೂ ಇರುತ್ತೆ. ಒಂದೊಂದು ಕಾರ್ಲಿನ ಇರುತ್ತೆ, ಇದ್ರೆ ಅದು ತನಗೆ ತಾನಾಗಿ ಓಡೋದಿಲ್ಲ. ಅದಕ್ಕೆ ಒಂದು ಶಕ್ತಿ ಬರಬೇಕು, ಇಗ್ನೈಟ್ ಮಾಡಿ ಅದು ಮಾಡಿ ಶುರು ಮಾಡಿ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಓಡಿಸುವನು ಬೇಕು ಇತ್ಯಾದಿ. ಅದು ಜಡ ಆಯ್ತು, ಹಾಗೇನೆ ನಾವು ಜಡವತ್ತೆ. ಧರ್ಮಗಳು ದೇವತೆಗಳಲ್ಲಿ ಸೃಷ್ಟಿಯಾದಿ ಎಲ್ಲ ಕಡೆನೂ ತುಂಬಿ ಈ ಕೆಲಸಗಳನ್ನ ನಮ್ಮಲ್ಲಿ ನಿಂತು ಮಾಡುವ ಕೆಪಾಸಿಟಿ ಅವರಲ್ಲಿ, ಧರ್ಮ ಇದೆ. ಆದರೆ ಅದನ್ನ ಮಾಡುವ ಶಕ್ತಿ ಸಾಮರ್ಥ್ಯ, ಆ ಇಂಡಿಪೆಂಡೆನ್ಸ್ ಇರೋದಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮ್ಗೆ ಶಕ್ತಿ ಸಾಮರ್ಥ್ಯ ಇಲ್ಲ, ಸ್ವಾಮಿ ನೀನು ನಮ್ಮಲ್ಲಿ ನಿಂತು ಮಾಡಿದ್ರನೇ ಇದೆ ಹೊರತು ನಮಗೆ ನಾಮ ಆಗ ನಮ್ಗೆ ಆ ಸ್ವತಂತ್ರ ಇಲ್ಲ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ದಾಗೆ ದೇವರು ಏನು ಮಾಡ್ತಾನಂದ್ರೆ, ಎಲ್ಲಡೆನೂ ದೇವರಿದ್ದಾನೆ, ಅವರ ಎಲ್ಲ ಕಡೆನೂ ಅವನಿದ್ದಾನೆ. ಅವನು ಅವರಲ್ಲಿ ಸುಪ್ತವಾದಂತ ಶಕ್ತಿಯನ್ನ, ಇದು ಕಾರ್ ಸ್ಟಾರ್ಟ್ ಮಾಡೋದ ಸ್ಟಾರ್ಟ್ ಮಾಡ್ತಾನೆ, ಅದನ್ನ ಎಬ್ಬಿಸ್ತಾನ, ದೇವ್ ಉದ್ಬೋಧನ ಮಾಡುತ್ತಾನ ಆ ಶಕ್ತಿಯನ್ನ. ಮಾಡೋದು ಮಾಡಿ ಬಿಟ್ಟು ಬಿಡೋದಿಲ್ಲ, ರಿಮೋಟ್ ಆಗಿ ಎಲ್ಲೋ ನಿಂತು ಮಾಡೋದಿಲ್ಲ, ಅವರಲ್ಲಿ ನಿಂತು ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ತಲೆಯಲ್ಲಿ ತಲೆ, ಸೆಲ್ಲುಗಳಲ್ಲಿ ಸೆಲ್ಲುಗಳು ರೂಪವಾಗಿ ಅಲ್ಲಲ್ಲಿ ಅವನೇ ಇದ್ದು ಅವನು ಒಂದೊಂದು ಮಾಡುವ ಶಕ್ತಿ ಒಂದು ತೃಣಗಾತ್ರವಾಗಿ ಯಾವುದಕ್ಕೇನು ಸ್ವತಂತ್ರವಾಗಿ ಇರೋದಿಲ್ಲ. ದೇವರು ಮಾಡಿಸಿದ್ರೆ ಆ ಧರ್ಮ ಇರಬೇಕು. ನಮ್ಮಲ್ಲಿ ನಿಂತು ನನ್ನಲ್ಲಿ ನಿಂತು ದೇವರು ಸೃಷ್ಟಿ ಮಾಡಿಸ್ತಾನ, ಮಾಡಿಸೋದಿಲ್ಲ, ಈ ಜಗತ್ ಸೃಷ್ಟಿ ಮಾಡಿಸ್ತಾನ, ಸತ್ಯವಾಗಿ ಮಾಡೋದಿಲ್ಲ. ಯಾಕೆಂದ್ರೆ ದಟ್ ಕಾಂಪೊನೆಂಟ್ ಇಲ್ಲ, ಆ ಒಂದು ಮೆಟೀರಿಯಲೇ ಇಲ್ಲ ನಮ್ಮಲ್ಲಿ, ಮನುಷ್ಯರಲ್ಲಿ ಇಲ್ಲ. ದೇವತೆಗಳಲ್ಲಿ ಅದು, ತಾತ್ವಿಕ ದೇವತೆಗಳಲ್ಲಿ ಅದು ಇರತ್ತ. ಇವನು ಒಳಗೆ ಹೊಕ್ಕು ಅದನ್ನ ಅಭಿವ್ಯಕ್ತಿ ಮಾಡಿ ಅವ್ರಿಗೆ ಸೃಷ್ಟಿ ಮಾಡ್ತಾನೆ. ಇಲ್ಲಿ ಏನಾಯ್ತು, ಅಧೀನ ಅಂದ್ರೆ ಇದನ್ನೇ ಅಧೀನತ್ವ. ಆ ದೇವತೆಗಳಿಗೆ ಮಾಡ್ಲಿಕ್ಕಾಗಲ್ಲ, ನಮ್ಗೆ ಮನೆ ಕೆಲಸ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಒಂದು ಒಂದು ಮೇಡ್ ಅನ್ನ ಇಟ್ಟುಕೊಳ್ತೀವಿ, ಅವಳು ಮಾಡ್ತಾರೆ, ನಮ್ಮ ಅಧೀನ, ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಹೀಗೆ ಹೀಗೆ ಮಾಡು ಹೀಗೆ ಹೀಗೆ ಮಾಡ್ತಾಳೆ. ಸೊ ನಮ್ಮ ಕೆಲಸವನ್ನ ಅವರು ಮಾಡ್ತಾರೆ. ಸೊ ಇಲ್ಲಿ ದೇವರು ಹಾಗೆ ಅಧೀನ ಅಂತ ಹೇಳಿದ್ರೆ, ದೇವರು
ದೇವತೆಗಳ ಒಳಗಿದ್ದು ದೇವತೆಗಳಿಗೆ ಶಕ್ತಿಯನ್ನು ಆಯಾ ದೇವತೆಗಳಲ್ಲಿ ಎಷ್ಟೆಷ್ಟು ಯಾವಾಗ ಯಾವಾಗ ಹೇಗೆ ಕೊಟ್ಟು ಹೇಗೆ ನಡೆಸಬೇಕು ಎಂಬುದನ್ನ ಆ ಒಂದು ಚಾರ್ಜರ್ ತರ ಅದನ್ನ ಅವರಲ್ಲಿ ನಿಂತು ಅವನು ಮಾಡಿಸ್ತಾನ, ಅವರ ಕೆಲಸಗಳನ್ನ ಮಾಡಿಸ್ತಾನ. ಚತುರ್ಮುಖನ ಒಳಗೆ ನಿಂತು ಚತುರ್ಮುಖನ ಮೂಲಕ ಸೃಷ್ಟಿ ಇತ್ಯಾದಿ, ಚತುರ್ಮುಖನಿಗೆ ದಾತ, ಅವನು ಸೃಷ್ಟಿ ಮಾಡಿದವ ಎಂಬೋ ಕೀರ್ತಿ. ನಮ್ಮ ಪಿತಾ ಅಂತ ಕರಿತೀವ, ನಮ್ಮನ್ನವರೇ ಜಗತ್ ಪಿತಾ ಅಂತ ಕರಿತೀವಿ. ಚತುರ್ಮುಖನಿಗೆ ಆ ಕೀರ್ತಿ, ರುದ್ರನಿಗೆ ಕೀರ್ತಿ, ಸಂಹಾರಕರ್ತ ಅಂತ ಅವನಿಗೆ ಕೀರ್ತಿ, ಒಬ್ಬೊಬ್ಬರಿಗೆ ಒಂದೊಂದು ಕೀರ್ತಿ. ಒಳಗಿದ್ದು ಇವನೇ ಮಾಡಿಸ, ಅದೇ ಸೃಷ್ಟಿ. ಸೃಷ್ಟಿ ಈಸ್ ನಥಿಂಗ್ ಬಟ್, ಬನಂಜಾಚಾರ್ಯ ಹೇಳುವ ಥರ ಸೃಷ್ಟಿ ಈಸ್ ನಥಿಂಗ್ ಬಟ್ ದೇವರು ಪ್ರತಿ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಒಳಗಿದ್ದು ಆ ಒಂದು ಸುಪ್ತವಾದ ಶಕ್ತಿಯನ್ನ ಅಭಿವ್ಯಕ್ತಿ ಕೊಟ್ಟು ಆ ಕೆಲಸಗಳನ್ನ ಮಾಡೋದು ಸೃಷ್ಟಿಯಾದ್ರೆ. ಪ್ರಳಯ ಅಂದ್ರೆ ಎಲ್ಲರನ್ನೂ ತನ್ನ ಒಳಗೆ ಹಾಕ್ಕೊಳ್ತಾನೆ, ಇಲ್ಲಿ ತಾನು ಎಲ್ಲರ ಒಳಗೆನೂ ಇದ್ದು ನಡೆಸ್ತಾನೆ. ಪ್ರಳಯ ಅಂದ್ರೆ ಆಪೋಸಿಟ್, ಎಲ್ಲರನ್ನೂ ಸುಪ್ತರಾಗಿ ತನ್ನ ಒಳಗೆ ಇಟ್ಟುಕೊಂಡು ಬಿಡ್ತಾನೆ. ಸೊ ಹೀಗೆ ದೇವರು ಈ ಸೃಷ್ಟಿ ಸಂಹಾರ ಇನ್ ಬಿಟ್ವೀನ್ ಸ್ಥಿತಿಯನ್ನ ಮಾಡಿ ಜ್ಞಾನವನ್ನ ಕೊಟ್ಟು ಸಾಧನೆಗಳನ್ನ ಮಾಡಿಸಿ ನಮ್ಮಿಂದ ಆಗತ್ತ? ಜೀವ ಅಂಬುದು ಒಂದು ಅಣು, ಅದಕ್ಕೆ ಕೈ ಎತ್ತಲಕ್ಕಾಗತ್ತ? ಜ್ಞಾನ ಪಡೀಲಕ್ಕೆ ಕಿವಿ ಇದೆಯಾ? ಕಿವಿಯಿಂದ ಕೇಳಲಿಕ್ಕೆ ಅದಕ್ಕೆ ಆಗತ್ತ? ಕೇಳಿದ್ದನ್ನ ಜೀರ್ಣ ಮಾಡ್ಕೊಳಕ್ಕಾಗತ್ತ? ನೆನಪಿಟ್ಟುಕೊಳ್ಳಕ್ಕಾಗತ್ತ? ರೀಕಾಲ್ ಮಾಡ್ಲಿಕ್ಕಾಗತ್ತ? ನಮಗೆ ಏನ್ ಮಾಡಕ್ಕಾಗತ್ತ? ಅವನು ದೇವತೆಗಳಲ್ಲಿ ನಿಂತು ಇದು ಮಾಡಿಸ್ತಾನೆ. ಅದಕ್ಕೆ ಈ ಕಾಂಟೆಕ್ಸ್ಟ್ಲಿ ಅಧೀನ ಅಂತ. ಅದಕ್ಕೆ ಮತ್ತು ಏನು, ಎಂಥ ದೊಡ್ಡ ವ್ಯಕ್ತಿ ಭಕ್ತರಿಗೆ, ಭಕ್ತರು ಅಂದ್ರೆ ಇಲ್ಲಿ ದೇವತೆಗಳು ಇಲ್ಲ ಭಕ್ತರು ತಕೊಳ್ಳೋದು, ಪರಾಧೀನನಾಗಿ ಅವರಲ್ಲಿ. ಇದು ಏನು ವ್ಯತ್ಯಾಸ? ನಾವು ಸರ್ವೆಂಟ್ ಮೇಡಿಗೇನು ದೇವರಿಗೇನು ಏನು ವ್ಯತ್ಯಾಸ ಅವಾಗ ಅಂಡರ್ ದ ಕಂಟ್ರೋಲ್ ಅಂತ. ಇದು ಅವನ ಸ್ವೇಚ್ಛೆಯಿಂದಲ, ಹಿ ವಾಂಟೆಡ್ ಟು ಡೂ ಇಟ್, ಹಿ ಡಸ್ ಇಟ್ ಹಿಸ್ ಓನ್ ವಿಲ್, ಹಿಸ್ ಓನ್ ಸ್ವತಂತ್ರದಿಂದ ಮಾಡ್ತಾನೆ. ವೇರಸ್ ಒಂದು ಮೇಡ್ ಆರ್ ವಾಟ್ ಎವರ್ ದ ವರ್ಕರ್ಸ್, ದೇ ಡೋಂಟ್ ಹ್ಯಾವ್, ದೇ ಹ್ಯಾವ್ ಟು ಕ್ಯಾರಿ ಔಟ್ ದ ಆರ್ಡರ್ಸ್ ಆಫ್ ದ ಟಾಪ್ ಬಾಸ್. ಇಲ್ಲಿ ಹಾಗೆಲ್ಲ ಕೆಲಸ ಮಾಡಿಸ್ತಾನ ಅವರ ಒಳಗಿದ್ದು, ಅವನ ಇಚ್ಛೆಯಿಂದಲೇ ಅವನ ಕಂಟ್ರೋಲರ್ಶಿಪ್ ಇಂದ ಮಾಡಿಸ್ತಾನೆ. ಬಟ್ ಇದಕ್ಕೆ ಯಾಕೆ ಮಾಡಿಸ್ತಾನೆ? ಅವರು ಅಸ್ವತಂತ್ರರಾಗಿದ್ದಾರೆ, ಆದ ಕಾರಣದಿಂದ ಮಾಡಿಸ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅವನು ಎಂಥ ವಾತ್ಸಲ್ಯ, ಎಂಥ ಭಕ್ತರ ಅಧೀನವಾಗಿದ್ದಾನೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಇನ್ನೊಂದು ಬರುತ್ತೆ, ಇಷ್ಟು ಯಾಕೆ ಮಾಡಬೇಕು ದೇವರು ಅಂದ್ರೆ ಒಂದು ಹೇಳ್ತಾರೆ. ಬ್ರಹ್ಮದೇವರಲ್ಲಿ ಇದು ನೋಡಿದ್ದೀವಲ್ಲ ನಾವು ಹಿಂದಿನ ಪದ್ಯದಲ್ಲಿ, ಅಲ್ಲಿ ಬಂದಾಗೆ ಅಲ್ಲಿ ಬಂತು ನಮ್ಗೆ ಎಂಟನೇ ಪದ್ಯ ನೋಡಿದಾಗೆ ಅಲ್ಲಿ ಒಂದು ಏ ಮಾತು ಬಂತು, ಅಲ್ಲಿ ವ್ಯತ್ಯಾಸ. ಜಗವೆಲ್ಲ ನಿರ್ಮಿಸುವ ನಾಲ್ಮೊಗನೊಳಗೆ ಇದ್ದು ತಾನಿದ್ದು ಸಲಹುವ ಅಂತ ಅಲ್ಲಿ ಬಂದಿದೆ. ಇಲ್ಲಿ ತಿರ್ಗಾನು ಅದೇ ಹೇಳ್ತಾರಲ್ಲ, ಸೂಚಿಸುವ ಪಾಲಿಸುವ, ಯಾಕೆ ಇದು ರಿಪಿಟೇಷನ್? ರಿಪಿಟೇಷನ್ ಅಲ್ಲ, ಅಲ್ಲಿ ಹೇಳಿದ್ದ ವಿಷಯ ದೇವರು ಎಲ್ಲರಲ್ಲಿನೂ ನಿಂತು ಮಾಡುವ ಕಾರಣದಿಂದ ಅವನಿಗೆ ಎಲ್ಲಾ ಹೆಸರು ಅನ್ವಯ ಆಗತ್ತ. ಅವನಲ್ಲಿ ವ್ಯತ್ಯಾಸ ಇಲ್ಲ, ಅವನೇ ಮಾಡುವ ಕಾರಣದಿಂದ ಅವನೇ ಮಾಡುತ್ತಾನೆಂಬ ಚಿಂತನೆಯಲ್ಲಿ ಬಗೆ ಬಗೆಯ ನಾಮದಲ್ಲಿ ಕರೆದಾಗ ಒಲಿವ ಅಂತ ಅಲ್ಲಿ ಹೇಳಿದ. ಇಲ್ಲಿ ಅವನ ಕರುಣೆಯನ್ನ ಇಲ್ಲಿ ಹೇಳ್ತದೆ, ಎಂಥ ಕರುಣಾಳು, ಎಲ್ಲವನ್ನೂ ಮಾಡಿಸ್ತಾನಂಬು ಆ ಕರುಣೆಯನ್ನ ಹೇಳ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಬರುತ್ತೆ, ಯಾಕೆ ಇಷ್ಟು ಮಾಡಬೇಕು? ಏನ್ ಮಾಡಿದಾನಂದ್ರೆ ಸೃಷ್ಟಿ ಮಾಡಿದಾಗೆ ಚತುರ್ಮುಖನಲ್ಲಿ ನಿಂತು ಚತುರ್ಮುಖನಲ್ಲಿ ಅವನದ್ದೇ ಆದ ಒಂದು ರೂಪ ಇಟ್ಟಿರ್ತಾನೆ. ಎಲ್ಲ ಕಡೆನೂ ಅವನ ರೂಪ ಇರುತ್ತೆ, ಬ್ರಹ್ಮ ಎಂಬೋ ರೂಪ ಅದು ದೇವರಿಗೆ ಆಗತ್ತೆ. ಆ ಬ್ರಹ್ಮ ಎಂಬೋ ರೂಪ ಚತುರ್ಮುಖನಲ್ಲಿ, ಬ್ರಹ್ಮ ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಎಂಬೋ ತನ್ನ ರೂಪ ಇದಂತ. ಚತುರ್ಮುಖನಿಂದ ದೇವತೆಗಳು ಹುಟ್ಟಿದ್ದಾರೆ ಅಂದ್ರೆ ರುದ್ರಾದಿಗಳು ಹುಟ್ಟಿದ್ದಾರೆ. ಅದನ್ನ ಹೇಗೆ ಮಾಡ್ತಾನಂದ್ರೆ ತುಂಬಾ ವಿಚಿತ್ರ. ಆ ಚತುರ್ಮುಖನಲ್ಲಿ ಬ್ರಹ್ಮ ಅಂತ ಅವನ ರೂಪ ಒಂದು ಇದಂತ. ಆ ಬ್ರಹ್ಮ ಎಂಬೋ ತನ್ನ ರೂಪದಲ್ಲೇ ರುದ್ರ ಎಂಬೋ ದೇವರ ರೂಪವೇ ಕೂತಿದಂತ. ಆ ದೇವರು ತನ್ನ ರುದ್ರ ಎಂಬೋ ತನ್ನ ರೂಪದಿಂದ ಈ ರುದ್ರದೇವನ ಜತೆಯಾಗಿ ಹೊರಗೆ ಬಂದ ಅಂತ. ಅಂದ್ರೆ ದೇವ ಬ್ರಹ್ಮ ಎಂಬೋ ತನ್ನ ರೂಪದಿಂದ ತಾನೇ ರುದ್ರ ಎಂಬೋ ರೂಪವನ್ನ ತಕ್ಕೊಂಡು ಈ ರುದ್ರ ಇವಾಗ ಪ್ರಸಿದ್ಧ ರುದ್ರನ ಜತೆಯಲ್ಲಿ, ಅಂದ್ರೆ ಈ ರುದ್ರನಲ್ಲಿ ಆ ರುದ್ರ ಎಂಬೋ ತನ್ನ ರೂಪ ಇಡೋ ಕ್ರಮ. ಇದು ವಿಚಿತ್ರವಾದ ಕರ್ಮ. ಇದೆಲ್ಲ ಹೇಗೆ, ಹೀಗೆಲ್ಲ ಯಾಕೆ ಮಾಡಬೇಕು ದೇವರು ಅಂದ್ರೆ ಒಂದು ಕ್ವಶನ್ ಬರ್ತದೆ. ಯಾಕೆ ಮಾಡಬೇಕು? ತಾನೇ ಒಂದೇ ನಿಮಿಷದಲ್ಲಿ ಮಾಡಿ ಹಾಗೆ ಆಯ್ತಪ್ಪ, ರುದ್ರನ್ನ ಸೃಷ್ಟಿ ಮಾಡಿ ರುದ್ರ ಅಂತ ಹೇಳ್ತೀನಿ, ಇಂದ್ರನ ಸೃಷ್ಟಿ ಇಂದ್ರ ಅಂತ ಹೇಳ್ತೀನಿ, ಆಯ್ತು. ಇದು ತನ್ನ ರೂಪದಿಂದ ತಾನೇ ಹುಟ್ಟಿ, ಇದು ಏನು ಅಂದ್ರೆ ಅವನ ಲೀಲೆ ಅಂತ ಒಂದು ಆನ್ಸರ್. ಇನ್ನೊಂದು ಏನು ಅಂದ್ರೆ
ಇದು ನಾವು ದೀಪ ಹಚ್ಚುವಾಗ ಚಿಂತನೆ, ದೀಪದಿಂದ ದೀಪ ಹೊರಮಟ್ಟು ಅಂತ ಅದು ಹೇಳ್ತಾರೆ. ದೀಪದಿಂದ ದೀಪ, ದೇವರ ಸೃಷ್ಟಿ, ದೇವರು ಒಂದೊಂದೊಂದೊಂದು ಸೃಷ್ಟಿ, ಆ ಒಂದು ದೀಪ ಇನ್ನೊಂದು ದೀಪ ಒಂದೇ ರೀತಿಯಾಗಿರುತ್ತೆ. ದೇವರು ಹಾಗೆ ತನ್ನದಿಂದ ತಾನೇ ಹುಟ್ಟುತ್ತಾನೆ ಹೊರತು ಚತುರ್ಮುಖನಿಂದ ಅವನು ಹುಟ್ಟೋದಿಲ್ಲ, ರುದ್ರನಿಂದ ಅವನು ಹುಟ್ಟೋದಿಲ್ಲ, ತನ್ನ ರೂಪದಿಂದಲೇ ತನ್ನ ಹುಟ್ಟು. ವಿಚಿತ್ರವಾದಂತ ಈ ಕೆಲಸಗಳನ್ನು ಮಾಡುತ್ತಾನೆ. ಇದನ್ನ ನೋಡಿ ಲಕ್ಷ್ಮಿಗಂತೂ ಲಕ್ಷ್ಮಿಗೆ ಆನಂದವೋ ಆನಂದ, ದೇವರು ಮಾಡುವ ಈ ವ್ಯಾಪಾರವನ್ನ ನೋಡಿ. ಸೊ ಹೀಗೆ ಅವನು ಮಾಡ್ತಾ ಇದ್ದಾನೆ, ದೇವರು ಮಾಡ್ತಾ ಇದ್ದಾನೆ. ಸೊ ಯಾಕೆ ಮಾಡಬೇಕು ತಿರ್ಗಾ ಅದು ಪ್ರಶ್ನೆ ಬಂದಾಗ, ದೇವತೆಗಳಿಗೆ ಪ್ರಯೋಜನ ಇದೆ, ಅವರಿಗೆ ಮೋಕ್ಷ ಸಾಧನ ಆಗಬೇಕು. ಅದಕ್ಕೆ ತಾನೇ ಮಾಡಬಲ್ಲ ಎಲ್ಲವೂ ಇದ್ರನು ಅದು ಇವರಲ್ಲಿ ನಿಂತು ಅದು ಮಾಡ್ತಾ ಇದೆ. ಇದು ಭಕ್ತಾಧೀನ. ಯಾಕೆ ತಿರುಗಾನು ಅಧೀನ ಅಂತ ಬಳಸ್ತೀರಿ ಅಂದ್ರೆ, ಲೌಕಿಕದಲ್ಲಿ ನಾವು ಮಕ್ಕಳ ಜೊತೆಯಲ್ಲಿ ಆಟ ಆಡ್ತೀವಲ್ಲ, ಮಕ್ಕಳ ಜೊತೆಯಲ್ಲಿ ನಾವು ಆಟ ಆಡುವಾಗ ಹೇಗೆ ಆಟ ಆಡ್ತೀವಿ? ಆ ಮಗು ಜೊತೆಯಲ್ಲಿ ಒಂದು ಕಿಚನ್ ಆಟ ಆಡ್ತೀವಿ. ಮಗು ಹೇಳತ್ತಾ ಅಮ್ಮ ಈ ಕೂತ್ಕ, ಮಗು ಏನ್ ಹೇಳುತ್ತಾ ಅವ ಮಾತನ್ನ ನಾವು ಕೇಳ್ತೀವಿ. ಅಮ್ಮ ಕಾಫಿ ಕೊಟ್ಟಿದ್ದೀನಿ, ಹೇಗಿದೆ, ಚೆಂದಾಗಿ, ಹೂ ಹೂ ಚೆನ್ನಾಗಿದೆ ಅಂತೀವಿ. ಅದು ಹೇಳಿದಂತೆ ಅದಕ್ಕೆ ಏನೇ ಹೇಗೆ ಅದು ಆಟ ಆಡ್ಬೇಕೋ ಅದ್ರ ರೀತಿಯಲ್ಲಿ ನಾವು ಆಟ ಆಡ್ತೀವಿ ಅಂದ್ರೆ ನಾವು ಮಗುವಿಗೆ ಅಧೀನವ ಇಲ್ಲ. ಅದು ಮಕ್ಕಳ ಜೊತೆಯಲ್ಲಿ ಆಟ ಆಡೋದು ಅದಕ್ಕೆ ಅಧೀನ ಇದ್ದಂತೆ ಕಾಣುತ್ತೆ. ಮಗುಗೆ ಸಂತೋಷ, ಅಪ್ಪ ಅಮ್ಮ ನಾವು ಹೇಳಿದ್ದೆಲ್ಲ, ಅಪ್ಪ ಅಮ್ಮ ನಾವು ಹೇಳಿದ್ದೆಲ್ಲ ಕೇಳ್ತಾ ಇದ್ದಾರೆ, ಇಲ್ಲಿ ಕೂತ್ಕೊಳ್ತೀವಿ. ಹಾಗೇನೆ ದೇವರು ನಮ್ಮ ಜೊತೆಯಲ್ಲಿ ಭಕ್ತರ ಜೊತೆಯಲ್ಲಿ ಹಾಗೆ ಆಟ ಆಡ್ತಾನೆ, ಅಧೀನದಂತೆ ಅವನು ಅವ್ರ ಮಾತು ಕೇಳುವಂತೆ ಅದು ಮೇಲಿಂದ ಮೇಲೆ ಕಾಣುತ್ತ, ಇವನ ಇಚ್ಛೆ ಪ್ರಕಾರವೇ ಅದು ಹೋಗತ್ತ ಅಂತ. ಅವನ ಸ್ವತಂತ್ರಕ್ಕೆ ಯಾವ ಭಂಗವೂ ಇಲ್ಲ, ಅವನ ಇಚ್ಛೆ ಪ್ರಕಾರವೇ ಎಲ್ಲವೂ ಆಗತ್ತ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನು ಅನೇಕ ಕಡೆ ಬರುತ್ತ. ಅಂಬರೀಷನ ಕಥೆಯಲ್ಲಿ ಹೇಳಿದ್ದಾಗ ಎಲ್ಲ ದುರ್ವಾಸರು ಎಲ್ಲ ಕಡೆನು ಹೋದಾಗ ಎಲ್ಲ ದೇವತೆಗಳು ನಮಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಚಕ್ರದ ಮುಂದೆ ದೇವರ ಚಕ್ರ ಅಂದ್ರೆ ಅದು ದೇವರ ರೂಪವೇ ಆಗಿದೆ, ಮುಂದೆ ನಮಗೆ ಯಾವ ಇಲ್ಲ, ನಾವು ಅಸಮರ್ಥರು ಅಂತ ಹೇಳ್ತಾರೆ. ಸೊ ಒಂದೊಂದು ಕಡೆ ಪ್ರಾರ್ಥನೆ, ಸಮುದ್ರ ಮಥನ ಕಥೆಯಲ್ಲಿನೂ ಹಾಗೆ ಪ್ರಾರ್ಥನೆ, ಸ್ವಾಮಿ ನಮ್ಮಿಂದ ಆಗಲ್ಲ, ನೀನೇ ಮಾಡು ಸ್ವಾಮಿ. ಆ ಭಕ್ತರ ಪ್ರಾರ್ಥನೆಗೆ ಒಲಿದು ಅವನು ಮಾಡುತ್ತಾನೆ. ಎಂಥ ಕರುಣಾಳು, ಎಂಥ ಭಕ್ತ ಅಧೀನನಾಗಿದ್ದಾನೆ ಅಂತ. ಹೀಗೇನೆ ಅವರಿಗೆ ಕೀರ್ತಿ ಕೊಡ್ತಾರೆ. ಮಕ್ಕಳಿಗೆ ನಾವು ಮಾಡಿದೆ, ಏನೋ ಮಾಡಿದೆ, ಏ ನಮ್ಮ ಮಗ ಮಾಡಿತ್ತು, ನಮ್ಮ ಮಗಳು ಮಾಡಿತ್ತು ಅಂತ ನಾವು ಹೇಳ್ತೀವಿ. ಹಿಂದೆ ನಾವೇ ಹೇಳ್ತೀವಿ, ಮಕ್ಕಳು ನಮಸ್ಕಾರ ಮಾಡುತ್ತೆ, ನಾವೇ ಮಾಡ್ತೇವೆ ಅದಕ್ಕೆ ನಮಸ್ಕಾರ. 1 ವರ್ಷ ಮಗುವಿಗೆ ನಮಸ್ಕಾರ ಮಾಡ್ಲಿಕ್ಕೇನು ಗೊತ್ತಿಲ್ಲ, ಅದು ಕೈ ಕಾಲು ಹಿಡ್ಕೊಂಡು ನಾವೇ ಅವಧಿಯಲ್ಲಿ ಮಾಡಿ ನಾವೇ ಅದಕ್ಕೆ ಆಶೀರ್ವಾದ ಎಷ್ಟು ಮುದ್ದಾಗಿ ನಮಸ್ಕಾರ ಮಾಡಿತ್ತು ಅಂತ 4 ಫೋಟೋ ತೆಗೆದುಕೊಳ್ತೀವಿ. ಸೊ ಹಾಗೇನೆ ದೇವರು ಮಾಡ್ತಾನೆ. ಅದು ಯಾಕೆ ಅಂದ್ರೆ ಪ್ರಸಿದ್ಧ, ಅವರಿಗೆ ಕೀರ್ತಿಯನ್ನ ಕೊಡ್ತಾ ಇದ್ದಾನೆ. ದೇವತೆಗಳಿಗೆ ಕೀರ್ತಿಯನ್ನ ಕೊಟ್ಟು ನಾವು ದೇವತೆಗಳಿಗೆ ತಲೆಬಾಗುತ್ತೀವಿ. ಯಾಕೆ ಅಂದ್ರೆ ಅವರೊಳಗಿದ್ದು ಈ ಕಾರ್ಯವನ್ನ ಮಾಡಿಸ್ತಿದ್ದಾನೆ ದೇವರು. ಎಂಥ ಭಕ್ತರು ಅವರು ಅಂತ ಅವ್ರಿಗೆ ತಲೆಬಾಗುತ್ತೀವಿ. ಇವತ್ತು ನಾವು ನಮ್ಗೆ ಏನೋ ವಿದ್ಯೆ ಬೇಕು ಅಂದ್ರೆ ಏನ ಭಾಗವತದಲ್ಲಿ ಬರ್ತ, ಜ್ಞಾನಂ ಮಹೇಶ್ವರಾದಿಚ್ಛತ್ ಇಚ್ಛೆತ್ ಅಂತ. ಜ್ಞಾನ ಬೇಕಾ, ರುದ್ರದೇವರನ್ನ ಪ್ರಾರ್ಥನೆ ಮಾಡಿ ಅಂತ. ಯಾರು ಜ್ಞಾನ ಕೊಡುವನು? ಯಾರು ದೇವತೆಗಳು ಪ್ರಾರ್ಥನೆ ಮಾಡಿದ್ದಾಗೆ ನಮ್ಗೆ ಜ್ಞಾನ ನೀನೇ ಕೊಡಬೇಕು ಸ್ವಾಮಿ ಅಂದ್ರೆ ವೇದವ್ಯಾಸ ರೂಪ ತಾಳಿ ಅಲ್ಲಿ ಜ್ಞಾನವನ್ನ ಕೊಡ್ತಾನೆ. ವೇದವ್ಯಾಸ, ಮಹಿದಾಸ, ಇತ್ಯಾದಿ ಆ ಒಂದು ನಾರಾಯಣ ರೂಪ ಮುಂತಾದಲ್ಲೆಲ್ಲ ಬಂದು ಅನೇಕವಾದ ಜ್ಞಾನ ಪ್ರದಾಯಕ ಕಪಿಲ ಮುಂತಾದ ಜ್ಞಾನವನ್ನ ಕೊಟ್ಟಿದ್ದಾನೆ. ಇದ್ರೂ ಕೀರ್ತಿ ರುದ್ರನಿಗೆ ಪೂಜೆ ಮಾಡಿ ಅಂತ. ನಾವು ರುದ್ರನ ಪೂಜೆ ಮಾಡುವಾಗ ಇದನ್ನ ನೆನಪಿಟ್ಟುಕೋಬೇಕು, ರುದ್ರನಲ್ಲಿ ನಿಂತು ಇವನೇ ಈ ಜ್ಞಾನವನ್ನ ಕೊಡುತ್ತಾ ಇದ್ದಾನೆ ಅಂತ. ಹೀಗೆ ಹಾಗೇನೆ ಉಪದೇಶ ಅದ್ ಹೇಳ್ತಾರೆ, ಉಪದೇಶೋ ಬ್ರಹ್ಮಣಸ್ತು ಸರ್ವೇಶಾಮೇವ ಮುಕ್ತಯೋ. ಮುಕ್ತಿ ಬೇಕಾ ನಿಮಗೆ ಕೊನೆಯಲ್ಲಿ? ಬ್ರಹ್ಮ ಉಪದೇಶ ಗಂಡಸ್ರೆ ಹೆಂಗಸರೊಂದಿಲ್ಲ, ಆ ಬ್ರಹ್ಮೋಪದೇಶ ಕೊನೆಯಲ್ಲಿ ಬ್ರಹ್ಮದೇವರಲ್ಲಿ ನಿಂತು ಕೊಟ್ಟ ಮೇಲೆ ಮುಕ್ತಿ ಬರತ್ತ. ಆಗ ಇಲ್ಲಿ ಒಂದು ಡೌಟ್ ಬರುತ್ತ, ಹೇಗೆ ಹೀಗೆ ಹೇಳ್ತಾರೆ? ಯಾಕಂದ್ರೆ ಇನ್ನೊಂದು ಸೇಯಿಂಗ್ ಅದೇ ಪುರಾಣದಲ್ಲಿ ಬರುತ್ತ, ಕಾಶಿ ಮರಣಾನ್ ಮುಕ್ತಿ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ ಮುಚುಕುಂದನಿಗೆ, ಅವ್ರಿಗೆ ಇವ್ರಿಗೆಲ್ಲ ದೇವತೆಗಳು ಹೇಳ್ದ, ಅಪ್ಪ ನಮ್ಗೆ ಏನು ಮುಕ್ತಿ ಕೊಡೋದು, ವಾಸುದೇವನೇ ಕೊಡಬೇಕಪ್ಪ, ದೇವರೇ ಶ್ರೀಹರಿನೇ ಮುಕ್ತಿ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಬಂದಿದೆ ನಮ್ಗೆ ಕಾಶಿ ಮರಣಾನ್ ಮುಕ್ತಿ ಅಂತ ಬಂದಿದಲ್ಲ ಅಂದ್ರೆ, ಅದಕ್ಕೆ ಹೇಳ್ತಾರೆ ಕಾಶಿ ಮರಣಾನ್ ಮುಕ್ತಿ ಅಂದ್ರೆ ಹಾಗೆ ತಗೊಳ್ಳೋದಲ್ಲ. ಕಾಶಿಯಲ್ಲಿ ಸಜ್ಜನರು ಯಾರು ಸಜ್ಜನರು ಸಾಧನೆ ಮಾಡಿ ಪ್ರಾಣವನ್ನ ಬಿಡುತ್ತಾರೋ ಅವ್ರ ಕಿವಿಯಲ್ಲಿ ಬಂದು ಶಿವ ತನ್ನ ತಾರಕ ಮಂತ್ರ ರಾಮ ಮಂತ್ರವನ್ನ ಹೇಳ್ತಾನಂತ. ಈ ರಾಮ ಮಂತ್ರ ಗುರು ಉಪದೇಶದಿಂದ
ಈ ರಾಮ ಮಂತ್ರದಿಂದ ಅವರಿಗೆ ಮುಕ್ತಿ ಬರತ್ತೆ. ಸೊ ಹೀಗೆ ಅರ್ಥ, ಮುಕ್ತಿ ಬರೋದು ಆ ದೇವರ ಅನುಗ್ರಹ, ಶ್ರೀಹರಿಯ ಅನುಗ್ರಹದಿಂದಲೇ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಇನ್ನೊಂದು ಹೇಳ್ತಾರೆ, ಏನು ಲೀಲೆ, ಎಂಥ ಲೀಲೆ, ಇನ್ನೇನು ಈತನ ಇವನ ಲೀಲೆ, ಎಂಥ ಲೀಲೆ ಮಾಡುತ್ತಾನೆ ಅವನು ಅಂತ. ಸೊ ಇದು ಬರೋವಾಗ ಏನು ಲೀಲೆ ಮಾಡುತ್ತಾನೆ, ಈ ಲೀಲೆ ಎಲ್ಲ ಯಾಕೆ ಅವನಿಗೆ ಬೇಕಾಗಿದೆ ಅಂತ ಹೇಳುವಾಗ ಹೇಳ್ತಾರೆ, ಲೀಲಾ ಅಂದ್ರೆ ಇದಕ್ಕೇನು ಹೇಳ್ತಾರೆ, ಇದು ಬ್ರಹ್ಮಸೂತ್ರದಲ್ಲೇ ಲೀಲಾವತ್ ಕೈವಲ್ಯಂ ಅಂತ, ದೇವರಿಗೆ ಇದು ಎಲ್ಲವೂ ಒಂದು ಆಟ ಅಂತ ಬರುತ್ತೆ. ಅಲ್ಲಿನೂ ಒಂದು ಪ್ರಶ್ನೆ ನಮ್ಗೆ ಬರುತ್ತೆ, ಆಟ ಅಂದ್ರೆ ಅವನಿಗೆ ಆಟ ಬೇಕಾಯ್ತ, ನಾವೆಲ್ಲ ವಿ ಪ್ಲೇ ಗೇಮ್ಸ್, ಆಟ ಬೇಕಾಯ್ತ, ಈ ತರ ಆಟ ಆಡಿದ್ರೆ ಬ್ರಹ್ಮದೇವರನ್ನ ಹುಟ್ಟಿಸಿದ್ರೆ ಏನಾಗುತ್ತೆ, ಬ್ರಹ್ಮನಲ್ಲಿ ಇಂದು ತನ್ನ ರೂಪದಿಂದ ತಾನು ಹುಟ್ಟು, ಅದರಿಂದ ಅವನಿಗೆ ಏನೋ ಒಂದ ಅಂತ. ಇಲ್ಲ, ಲೀಲೆಗಾಗಿ ಅವನು ಮಾಡೋದಿಲ್ಲ. ಅದು ಹೇಗೆ ಹೇಳ್ತೀರಾ, ಲೀಲೆಗಾಗಿ ಅವನು ಮಾಡೋದಿಲ್ಲ ಅಂದ್ರೆ ನಮ್ಗೆ ಬ್ರಹ್ಮಸೂತ್ರದಲ್ಲೇ ಅದು ಹೇಳಿದ್ದಾರೆ, ಲೀಲಾವತ್ ಲೋಕವತ್ ಲೀಲಾರಾಧ ಸಾರಿ ಲೋಕವತ್ ಲೀಲಾ ಕೈವಲ್ಯಂ ಅಂತ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾಲ್ಕು ಕಾರಣಗಳನ್ನ ಹೇಳ್ತಾರೆ. ಇದು ಎಲ್ಲಾ ಕಾರಣಗಳು ಈ ನಾಲ್ಕಲ್ಲಿ ಬಂದ್ಬಿಡುತ್ತೆ, ನಾವು ಮಾಡುವಂಥದ್ದು, ದೇವತೆಗಳು ಎಲ್ಲವೂ. ಏನು ಅಂದ್ರೆ ನಾವು ಏನಾರು ಮಾಡ್ತೀವಿ ಅಂದ್ರೆ ಅದು ಮೂಲಕವಾಗಿ ನಮಗೆ ಸುಖ ಬರಬೇಕು. ಯಾಕೆ ಓದ್ತೀವಿ, ಯಾಕೆ ಕೆಲಸಕ್ಕೆ ಹೋಗ್ತೀವಿ, ಎಷ್ಟು ದುಡಿತೀವಿ, ಸುಖದಿಂದ ಬಾಳಬೇಕು ಅಂತ. ಸುಖಗಾಗಿ ನಾವು ಕಾರ್ಯಗಳನ್ನ ಪ್ರವೃತ್ತಿಯನ್ನ ಕೆಲಸಗಳನ್ನ ಮಾಡ್ತೀವಿ. ಇನ್ನೊಂದು ದುಃಖ ಹೋಗಲಾಡಿಸ್ಲಿಕ್ಕೆ ಆ ಸೇವೆ ಈ ಸೇವೆ ಈ ಅರ್ಚನಾ ಅರ್ಚನಾ ಅದು ಇದು ಮಾಡೋದು ಯಾವುದಕ್ಕೆ, ಅಪ್ಪ ನಮ್ಗೆ ದುಃಖ ಬಂದಿದೆ ದುಃಖ ಹೋಗಬೇಕು ಅಂತ. ಸೊ ಸುಖಕ್ಕಾಗಿ ಮಾಡುವುದು ಅಥವಾ ದುಃಖ ಹೋಗಲಿಕ್ಕೆ ಮಾಡೋದು. ಇನ್ನೊಂದು ಅಳ್ತೀವಿ, ದುಃಖ ತುಂಬಾ ತಡ್ಕೊಳ್ಳಕ್ಕಾಗದೆ ಇದ್ದಾಗ ಏನ್ ಕಾರ್ಯ ಮಾಡ್ತೀವಿ, ಅಳ್ತಾ ಕೂತಿದ್ ಬಿಡ್ತೀವಿ. ಏನು, ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ದುಃಖ. ಇನ್ನೊಮ್ಮೆ ನಾವು ಒಳ್ಳೆ ಒಂದು ಸಂಗೀತ ವಾಟ್ ಎವರ್ ಯು ಲೈಕ್ ಕೇಳ್ತೀವಿ, ಆವಾಗ ಆಹಾ ಆಹಾ ತಲೆ ಅಲ್ಲಾಡಿಸ್ತೀವಿ, ಕುಣಿತೀವಿ, ಡ್ಯಾನ್ಸ್ ಮಾಡ್ತೀವಿ, ಆಕ್ಷನ್, ಇಷ್ಟು ಆಕ್ಷನ್ ಮಾಡ್ತೀವಿ. ದುಃಖ ಬಂದಾಗ ಒಂದು ಕಡೆ ಕೂತು ವಿ ಜಸ್ಟ್ ಶಿಂಕ್ ಅಂಡ್ ವಿ ಕ್ರೈ. ಸುಖ ಬಂದಾಗ ಸುಖದ ಎಕ್ಸ್ಪ್ರೆಷನ್ ಈಸ್ ಆಲ್ ಆಕ್ಷನ್, ಚಪ್ಪಾಳೆ ತಟ್ಟೋದು, ಕುಣಿಯೋದು, ಎಷ್ಟು ಚಂದ ಕುಣಿತೀವಿ, ವಿ ಜಂಪ್ ಹೈ ವಿತ್ ಜಾಯ್. ಸೊ ಇದು ನಾಕೆ ಆಗತ್ತೆ, ದುಃಖ ಹೋಗ್ಲಕ್ಕೆ ಸುಖ ಬರ್ಲಕ್ಕೆ ಎಕ್ಸ್ಪ್ರೆಷನ್ ಆಫ್ ಜಾಯ್, ಎಕ್ಸ್ಪ್ರೆಷನ್ ಆಫ್ ಸಾರೋ ನಾಕೆ. ಎಲ್ಲರಿಗೆ ದೇವರಿಗೆ ದುಃಖ ಬರಬೇಕಾಗಿಲ್ಲ, ಅವನು ತುಂಬಿದ ಕೊಡ ಬೇಕ, ದುಃಖ ದುಃಖನೇ ಇಲ್ಲ ಅವ್ರಲ್ಲಿ. ಸೊ ದುಃಖ ಹೋಗ್ಬೇಕಾಗಕ್ಕೆ ಅವನಿಗೇನು ಮಾಡ್ಬೇಕಾಗಿಲ್ಲ, ಎಕ್ಸ್ಪ್ರೆಷನ್ ಆಫ್ ಸಾರೋನೇ ಇಲ್ಲ ಅವನಿಗೆ, ಸಾರೋವೇ ಇಲ್ಲದವನೇ ದೇವರು ಮತ್ತು ಒಂದೇ ಉಳಿದಿದೆ, ಎಕ್ಸ್ಪ್ರೆಷನ್ ಆಫ್ ಜಾಯ್, ಅವನ ಆನಂದ. ಅವನ ಆನಂದವೇ ಸೃಷ್ಟಿ ಅಂತ ಬ್ರಹ್ಮಸೂತ್ರಕಾರರು ಆನಂದಮಯ ಅಧಿಕರಣದಲ್ಲಿ ಹೇಳ್ತಾರೆ. ಆನಂದ ಯಾಕೆ, ನಮ್ಗೆ ಆನಂದ ಬಂದರೆ ಏನ್ ಮಾಡ್ತೀವಿ, ಕುಣಿತೀವಿ. ದೇವರಿಗೆ ಆನಂದ ಬಂದಾಗ ಅವನು ಕುಣಿತಾನೆ. ಯಾಕೆ ಕುಣಿತಾನೆ, ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು ಅಂತ. ಓ ಎಲ್ಲ ಆಲ್ ದ ಜಗತ್ ವ್ಯಾಪಾರ ಎಲ್ಲವು ಅವನ ಜಾಯ್ ಅಂದ್ರೆ, ಪ್ರಳಯದಲ್ಲಿ ಅವನಿಗೆ ಜಾಯ್ ಇಲ್ಲ ಅಂತ ಅರ್ಥ ಅಲ್ಲ, ಅವನದ್ದೇ ಆದ ರೂಪದಿಂದ ಅವನೇ ಲಕ್ಷ್ಮಿ ಜೊತೆಯಲ್ಲಿ ವಿಹಾರ, ಅವಾಗ ಸ್ಪೆಷಲ್ ಲಕ್ಷ್ಮಿ ಸ್ಪೆಷಲ್ ಅದು. ಸೊ ಅದನ್ನು ಮಾಡ್ತಾನೆ. ಸೊ ದೇವರಿಗೆ ಏನು ಆಗಬೇಕಾಗಿಲ್ಲ. ಸೊ ಅದನ್ನ ಹೇಳ್ತಾರೆ, ಇದು ಲೀಲೆ. ಲೀಲೆ ಅಂದ್ರೆ ಅವನ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಇಸ್ ಜಾಯ್. ಯಾಕೆ, ಬ್ರಹ್ಮನನ್ನ ಸೃಷ್ಟಿ ಮಾಡುವ ಮೂಲಕವಾಗಿ ಅವನಿಗೆ ತನ್ನ ರೂಪ ಸೃಷ್ಟಿ ಆಯಿತು ಅಂದ್ರೆ, ಇಲ್ಲ, ಸೃಷ್ಟಿ ಆರಂಭದಲ್ಲಿ ಇದನ್ನ ಹೇಳ್ತಾರೆ. ಸೃಷ್ಟಿ ಆರಂಭದಲ್ಲಿ ನೀವು ಕೇಳಿರ್ತೀರಾ, ಸುನೀಲಾಚಾರ್ಯವರು ಹೇಳಿರ್ತಾರೆ, ನಿಮ್ಗೆ ಪರಾಧೀನ ವಿಶೇಷ ವ್ಯಾಪ್ತಿ ಅಂತ. ದೇವರು ಮೊಟ್ಟ ಮೊದಲು ಏನು ಮಾಡಿದ್ದ ಅಂದ್ರೆ, ತನ್ನನ್ನೇ ದೀಪದಿಂದ ದೀಪ ಹೊರಮಟ್ಟಂತೆ ಅವನು ತನ್ನ ರೂಪಗಳನ್ನ, ತನ್ನ ನಾಲ್ಕು ರೂಪಗಳನ್ನ ಅಭಿವ್ಯಕ್ತ ಸೃಷ್ಟಿ ಮಾಡಿದ ಅಂತ ಹೇಳಲ್ಲ, ಅಭಿವ್ಯಕ್ತ ಕಾಣದೇ ಇತ್ತು ಆ ರೂಪಗಳನ್ನ ಅಭಿವ್ಯಕ್ತಗೊಳಿಸಿದ. ನಾಲ್ಕು ರೂಪಗಳು, ಐದು ರೂಪಗಳು, ಹತ್ತು ರೂಪಗಳು, 24 ರೂಪಗಳು, 101 ರೂಪಗಳು, 1000 ರೂಪಗಳು, ಅನಂತ ರೂಪಗಳು, ಎಲ್ಲ ರೂಪಗಳನ್ನು ಹೊರಗೆ ಹಾಕಿ ಕಾಣುವಂತೆ ಮಾಡಿದ. ಆವಾಗ ಯಾವ ವ್ಯಕ್ತಿಯೂ ಇದ್ದಿಲ್ಲ, ಯಾವ ವಸ್ತುವೂ ಇದ್ದಿಲ್ಲ. ಸೊ ಅವನಿಗೆ ಯಾವುದು ಬೇಕಾಗಿಲ್ಲ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಭಕ್ತಾದೇನ ಇನ್ನೇನು ಈತನ ಇಚ್ಛಾ ಮಾತ್ರ, ಅವನು ಇಚ್ಛಿಸಿದ್ರೆ ಸಾಕು,
ದೇವರ ಇಚ್ಛೆ ಎಂಬುದು ಅವನ ರೂಪ, ಅದು ಇಟ್ಸ್ ನಾಟ್ ಎಕ್ಸ್ಟರ್ನಲ್ ಟು ಹಿಮ್. ಇಚ್ಛಾ ಮಾತ್ರ ಪ್ರಭಾ ಸೃಷ್ಟಿ, ಆ ಇಚ್ಛೆ ಮಾಡಬೇಕು ತಕ್ಷಣ ಆಗುತ್ತೆ ಅದು. ಇಚ್ಛೆ ಮಾಡಿದ ಮೇಲೆ ಇಲ್ಲ, ಆ ಇಚ್ಛಾ ಮಾಡ್ತಾ ಮಾಡುತ್ತಾ ಆ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗ್ಬಿಡುತ್ತೆ. ಸೊ ಇಚ್ಛೆಯಿಂದ ಇಚ್ಛಾ ಮಾತ್ರದಲ್ಲಿ ಜಗವ ಅಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿ, ಜಗತ್ತಲ್ಲಿ ಇರುವಂತ ಎಲ್ಲಾ ವಸ್ತುಗಳು ನಮ್ಮ ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಮ್ಮ ನಿಮ್ಮ ಸಂಪರ್ಕವನ್ನ ಕೊಟ್ಟು ಎಲ್ಲವೂ ಮಾಡುತ್ತಾ ಇದ್ದಾನೆ, ಯಾವ ಪ್ರಯೋಜನವೂ ಅವನಿಗಿಲ್ಲ. ಇದು ನಮ್ಮ ಸಾಧನೆಗೆ ನಮಗೆ ಉಪಕಾರ ಮಾಡುತ್ತಾ ಇದ್ದಾನೆ. ಎಂಥ ಕರುಣೆ, ಎಷ್ಟು ತಪ್ಪು ಮಾಡಿದ್ರು ಒಂದು ಸ್ಮರಣೆ ಮಾಡಿದ್ರೆ ಗುರುಗಳು ಹೇಳ್ತಾರೆ ಸ್ಮರಣೆ ಮಾಡಿ ಅಂತ ಹೇಳಿ, ಸ್ಮರಣೆ ಮಾಡ್ತೀವಿ ತಕ್ಷಣ ಪಾಪಗಳು ಎಷ್ಟೆಷ್ಟೋ ಬಂಡಿ ಬಂಡಿಯಾಗಿರುವಂತ ಪಾಪಗಳು, ಪರ್ವತ ಪರ್ವತ ಪಾಪಗಳೆಲ್ಲ ನಮಗೆ ಗೊತ್ತಿಲ್ಲದೆ ಹೋಗ್ಬಿಡತ್ತಂತ ಹಾಗೆ ಮಾಡುತ್ತಾನೆ. ಅದಕ್ಕೆ ಹೇಳ್ತಾ ಮಾತ್ರ ಜಗವ ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ, ನಿರ್ವಾಣ ಅಂದ್ರೆ ನಿರ್ಬಾಣ, ಬಾಣ ಅಂದ್ರೆ ಶರೀರ. ಆಚಾರ್ಯರು ಗೀತೆಯಲ್ಲಿ ಎರಡನೇ ಅಧ್ಯಾಯ ಕೊನೆಯಲ್ಲಿ ಹೇಳ್ತಾರೆ ಬಾಣಂ ಶರೀರಂ ಅಂತ ಹೇಳ್ತಾರೆ. ನಿರ್ಬಾಣ ಅಂದ್ರೆ ಬಾಣ, ನಿರ್ಬಾಣ ಅಂದ್ರೆ ಶರೀರ ಇಲ್ಲದ ಅಂದ್ರೆ ಶರೀರ ಇಲ್ಲ ಅಂದ್ರೆ ಶರೀರ ಇಲ್ಲ ಅಂದ್ರೆ ಈ ಕಣ್ಣಿಗೆ ಕಾಣುವಂತ ಎಕ್ಸ್ಟರ್ನಲ್ ಶರೀರ, ದಟ್ ವಿಚ್ ಇಸ್ ನಾಟ್ ಅವರ್ಸ್. ನಮ್ದು ಸೋಲ್ ಇಸ್ ಅವರ್ಸ್, ಉಳಿದದೆಲ್ಲ ದೇವರು ಕೊಟ್ಟ ಮ್ಯಾಟರ್ ಇಂದ ಬಂದದ್ದು. ಮ್ಯಾಟರ್ ಇಂದ ಬಂದದ್ದಕ್ಕೆ ಎಲ್ಲ ದೋಷವೂ ಇರುತ್ತೆ, ಇಟ್ ಏಜಸ್, ಇಟ್ ಡೆಸ್ಟ್ರಾಯ್ಸ್, ಎಲ್ಲವೂ ಅದಕ್ಕಿರತ್ತೆ. ನಾನ್ ಮ್ಯಾಟರ್, ಜ್ಞಾನ ಆನಂದ ಶರೀರ ಅಂತ ಹೇಳ್ತೀವಲ್ಲ ಅದನ್ನ ಹೇಳ್ತಾರೆ, ಅದಕ್ಕೆ ನಿರ್ಬಾಣ, ಅದರಿಂದ ಮೋಕ್ಷ ಅಂತ ಅರ್ಥ. ದಿಸ್ ವಾಟ್ ಈಸ್ ಎಕ್ಸ್ಟರ್ನಲ್ ಟು ಯು ಯು ಲೂಸ್, ಅದಕ್ಕೆ ನಿರ್ಬಾಣ ಅಂದ್ರೆ ಮೋಕ್ಷ ಅಂತಾನು ಹೇಳ್ತಾರೆ. ಮೋಕ್ಷ ಸ್ಥಿತಿ ಅಂದ್ರೆ ಈ ಒಂದು ಪ್ರಕೃತಿಯ ಸಂಬಂಧ ಇಲ್ಲದೆ ಸ್ಥಿತಿ, ಆ ಮೋಕ್ಷವನ್ನ ದೇವರು ಕೊಡ್ತಾನೆ. ಪಾಲಿಸೋದು ಮಾತ್ರ ಅಲ್ಲ, ಮೋಕ್ಷ ಸ್ಥಾನ, ಅಲ್ಲಿ ಸುಖಕ್ಕೆ ಕೊನೆಯೇ ಇಲ್ಲ, ದುಃಖದ ಸ್ಪರ್ಶವೂ ಇಲ್ಲ. ಅದು ಎಷ್ಟು ಕಾಲ ಅಂದ್ರೆ ಅನಂತ ಕಾಲ, ತನ್ನ ಮನೆಯಲ್ಲಿ ಇಟ್ಟು ಅನಂತ ಕಾಲ ಎಲ್ಲವೂ ಅವನ ಮನೇನೆ. ಇದು ವಿಶೇಷವಾಗಿ ದುಃಖ ಇಲ್ಲದೆ ಸುಖ ರೂಪ, ಒಳಗಿಂದ ಹೊರಗಿಂದ ಬರುವಂತಹ ಸುಖ ಇಲ್ಲ, ಒಳಗೆ ಇರುವಂತಹ. ಸೊ ವಿ ಕೆ ನಾಟ್ ಇವನ್ ಲೂಸ್ ಇಟ್, ಇಟ್ ಇಸ್ ಇಂಥ ಇನ್ಸೈಡ್ ಅಸ್. ಸೊ ನಿರ್ವಾಣ ಮೊದಲಾದ ಅಖಿಲ ಎಲ್ಲ ಎಲ್ಲ ಅಖಿಲ ಇಲ್ಲ ಅಖಿಲ ಅನ್ಲಿಮಿಟೆಡ್ ಲೋಕ, ಲೋಕ ಏನೋ ದೇವರ ಅನೇಕ ದಿವ್ಯ ಲೋಕಗಳು, ಇಲ್ಲಿ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಮುಂಚೆನು ದಿವ್ಯ ಲೋಕಗಳು ಅನೇಕ ಊರ್ಧ್ವ ಲೋಕಗಳು ಇರತ್ತಂತೆ. ಸ್ವರ್ಗಕ್ಕೆ ಹೋದ ಬಂದ್ಬಿಡ್ತೀವಿ, ಇನ್ನು ಊರ್ಧ್ವ ಲೋಕಗಳು ಕೆಲವು ಇರತ್ತಂತೆ. ಅಲ್ಲಿ ತುಂಬಾ ಇಲ್ಲಿ ದೈತ್ಯರ ಈ ಕಾಟಗಳೆಲ್ಲ ಯಾವುದು ಇಲ್ಲದೇ ಇರುವಂತ ಆ ಸ್ಥಿತಿ ಅಖಿಲ ಲೋಕ ಆ ಸ್ಥಾನದಲ್ಲಿ, ಆ ಒಂದು ಸ್ಥಾನದಲ್ಲಿ ಅಂತ ಹೇಳುವಾಗ ಇಲ್ಲಿ ಇದ್ದಾಗಲೂ ನಮ್ಗೆ ಒಂದು ಸುಖ ಸಂತೋಷ ತೃಪ್ತಿ ಏನೋ ಒಂದು ಸಂತೋಷ ಮನಸ್ಸಲ್ಲಿ, ಆ ಸ್ಥಾನದಲ್ಲಿ ನಮಗೆ ಇಟ್ಟು ಈ ಲೋಕಗಳಲ್ಲಿ ನಮ್ಮ ಮನಸ್ಸಲ್ಲೇ ಈ ಲೋಕಗಳಲ್ಲಿ ಇಟ್ಟು ನಮ್ಮ ದೇಹದಲ್ಲಿ ಇನ್ನು ಇಟ್ಟು ಆ ಒಂದು ಸುಖವನ್ನ ಇಟ್ಟು ಮತ್ತ ಸ್ಥಾನದಲ್ಲಿ ಮತ್ತೂ ಅವರನ್ನ ಇಟ್ಟು ಇಲ್ಲಿನೂ ಸುಖ ಕೊಟ್ಟು ಮತ್ತೂ ತನ್ನ ಧಾಮದಲ್ಲಿ ಇಟ್ಟು ಆನಂದ ಬಡಿಸುವ ಆನಂದವನ್ನ ಅವನೇ ಉಣಿಸ್ತಾನೆ. ನಮ್ಮ ತಾನು ಉಂಡು ನಮ್ಮಲ್ಲಿ ನಿಂತು ನಮ್ಗೆ ಉಣಿಸ್ತಾನವನು. ಉಣಿಸಿ ಅದು ಹೇಗೆ, ಅದನ್ನ ಸರಿ ಹೇಗೆ ಅಂತ ಆ ಅನುಭವವನ್ನ ಕೊಡುತ್ತಾನೆ ನಮ್ಗೆ. ನಿರಂತರವಾಗಿ ನಮ್ಮಲ್ಲಿ ಇರುವಂತದ್ದೇ ನಮಗೆ ಉಣಿಸುವಂತ ಆ ಕ್ರಿಯೆಯನ್ನು ಮಾಡುತ್ತಾನಂದ್ರೆ ಎಂಥ ಕರುಣಾಳು ಅಂತ ದೇವರ ಕರುಣೆಯನ್ನ ಹೇಳ್ತಾರೆ. ಬಲ್ಲಿ ಕೃಷ್ಣಾರ್ಪಣ ಮಸ್ತು. ಏನಾದ್ರು ಕ್ವಶ್ಚನ್ ಇದ್ರೆ *6 ಒತ್ತಿ